ಈ ರಾಜ್ಯದಲ್ಲಿ 123ರ ಒಂದು ಸ್ಥಾನಗಳನ್ನು ಪಡೆಯಲಿಕ್ಕೆ ನಾನೇನು ಹೊರಟಿದ್ದೇನೆ ಬಚ್ಚೇಗೌಡರಿಗೆ ಈ ಚುನಾವಣೆಯಲ್ಲಿ ನಮ್ಮ ತಾಯಂದಿರು ಬಲಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ ಇವತ್ತು ನೀವೇನು ಸ್ತ್ರೀ ಶಕ್ತಿ ಹೌದು ಇಂದು ಚಿಕ್ಕಬಳ್ಳಾಪುರ ನಗರ ಜೆಡಿಎಸ್ ಮಯವಾಗಿತ್ತು ಜೆಡಿಎಸ್ ಅಭ್ಯರ್ಥಿ ಕೆಪಿ ಬಚ್ಚೇಗೌಡ ನಾಮಪತ್ರ ಸಲ್ಲಿಸುತ್ತಿರುವ ಕಾರಣ ತಾಲೂಕಿನ ಗ್ರಾಮ ಗ್ರಾಮಗಳಿಂದಲೂ ಸಾವಿರಾರು ಜನ ಸೇರಿ ಜೆಡಿಎಸ್ ಶಕ್ತಿ ತೋರಿದರು ಇನ್ನು ರಾಜ್ಯ ನಾಯಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೆಲಿಪ್ಯಾಡ್ನಿಂದ ಎಸ್ಎಸ್ಸಿಐಟಿ ಕಾಲೇಜಿನ ಕ್ರೀಡಾಂಗಣದಲ್ಲಿ ಬಂದು ಇಳಿದು ರೋಡ್ ಶೋ ಅಲ್ಲಿ ಭಾಗಿಯಾಗಿದ್ದರು ನಗರದ ಶನಿ ಮಹಾತ್ಮ ದೇವಾಲಯದಿಂದ ಶುರುವಾದ ರೋಡ್ ಶೋ ದಾರಿಯುದ್ದಕ್ಕೂ ಪ್ರಚಾರ ನಡೆಸಿಕೊಂಡು ಶಿಡ್ಲಘಟ್ಟ ವೃತ್ತಕ್ಕೆ ಬಂದು ಅಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಯಾವ ಜನ್ಮದ ಋಣಾನು ಬಂದನೋ ಏನೋ ಯಾವ ಸಮಯದಲ್ಲಿ ನಿಮ್ಮ ಅಣ್ಣ ತಮ್ಮನ ಅಕ್ಕದಲ್ಲಿ ಹೇಳೋದಾಗಿ ನಾನು ನಿಮ್ಮ ಕುಟುಂಬದಲ್ಲಿ ಜನಿಸಿದ್ರು ಅಂತಕ್ಕಂಥ ಭಾವನೆ ಬರ್ತಾ ಇದೆ ನನಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಅಭಿಮಾನಿಗಳು ನೀವೇ ನನಗೆ ಶ್ರೀರಕ್ಷೆ ನಮ್ಮ ಕುಟುಂಬ ನಮ್ಮ ತಂದೆಯವರ ಕಾಲದಿಂದಲೂ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಪರಿಣಾಮ ನಾನು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಏನೋ ಒಂದು ಹತ್ತುವರೆಗೆ ಬರಲೇಬೇಕು ಅಂತ ಹೇಳಿ ಬಚ್ಚೇಗೌಡರು ನನಗೆ ಮನವಿ ಮಾಡಿದ್ರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮೊದಲಿಂದ ಜನತಾದಳಕ್ಕೆ ಅತ್ಯಂತ ಶಕ್ತಿಯನ್ನು ತುಂಬಿಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇತ್ತೀಚಿನ ಒಂದು ರಾಜಕಾರಣ ಚಿಕ್ಕಬಳ್ಳಾಪುರದಲ್ಲಿ ಹಣದಲ್ಲಿ ನಾವು ಏನು ಬೇಕಾದರೂ ಸೇವಿಸಬಹುದು ಅಂತಕ್ಕಂಥದ್ದು ನಿಮ್ಮ ಹಳ್ಳಿಯಲ್ಲಿ ಏನು ವಾಸ ಮಾಡಿದ್ದಾರೆ ಇವತ್ತು ನಿಮ್ಮ ಶಕ್ತಿಯೇ ಬಚ್ಚೇಗೌಡರ ಶಕ್ತಿ ಬಚ್ಚೇಗೌಡರು ಏನು ಹಣ ಮಾಡಿಲ್ಲ ಆದರೆ ಅವರಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆ ಏನಿದೆ ಆ ಪ್ರಾಮಾಣಿಕತೆಗೆ ಈ ಒಂದು ಚುನಾವಣೆಯಲ್ಲಿ ಬಚ್ಚೇಗೌಡರಿಗೆ ತಾವು ಆಶೀರ್ವದಿಸಬೇಕು ಅಂತಕ್ಕಂಥ ಮನವಿಯನ್ನು ನಾನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ತಾವೇನು 2006ರಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಈ ಒಂದು ಜಿಲ್ಲೆಯನ್ನು ರಚನೆ ಮಾಡಿರತಕ್ಕಂಥದ್ದನ್ನು ಇವತ್ತು ಚಿಕ್ಕಬಳ್ಳಾಪುರ ಜನತೆ ತಾವು ಪ್ರೀತಿಯಿಂದ ಇವತ್ತು ನನಗೆ ಏನು ಸ್ವಾಗತ ಕೊಡ್ತೀರಿ ನಾನು ಈ ರಾಜ್ಯದಲ್ಲಿ ಈ ಬಾರಿ ಇನ್ನು ಕೆಪಿ ಬಚ್ಚೇಗೌಡ ತಾಲೂಕು ಕಚೇರಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಲು ಹೋಗುವ ವೇಳೆ ಕಚೇರಿ ಗೇಟ್ ಎದುರು ನೂಕು ನುಗ್ಗಲು ಉಂಟಾಯಿತು ಇನ್ನು ಪೊಲೀಸರು ಜನರನ್ನು ತಡೆಯಲು ಅರಸಾಹಸ ಪಟ್ಟರು ನಾಮಪತ್ರ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಎಚ್ ಡಿ ಕುಮಾರಸ್ವಾಮಿ ಬಂದು ನನ್ನ ಪ್ರಚಾರ ನಡೆಸಿದ್ದಾರೆ ಹಾಗೆಯೇ ಎರಡೂ ಪಕ್ಷದ ರೋಡ್ ಶೋ ನೋಡಿದ್ದೇನೆ ಆದರೆ ನಮಗೆ ಈ ಮಟ್ಟದ ಜನ ಬೆಂಬಲ ಕೊಟ್ಟಿದ್ದಾರೆ ಬಹಳ ಸಂತೋಷವಾಗಿದೆ ಅವರ ಪ್ರೀತಿಗೆ ಸದಾ ಚಿರಋಣಿ ಎಂದು ಹೇಳಿದರು ಮಾಜಿ ಮುಖ್ಯಮಂತ್ರಿಗಳಾದಂಥ ಮತ್ತು ಮುಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರ್ ಅಣ್ಣವರು ಬಂದು ನನ್ನ ನಾಮಪತ್ರಗಳ ಸಲ್ಲಿಕೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಅವರು ಹೋದರು ಹೋದ ನಂತರ ಅಪಾರ ಬೆಂಬಲ ಇರುವಂತೆಯೇ ಬಂದು ನಾನು ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಈ ಒಂದು ಅಪಾರ ಜನಸ್ತೋಮವನ್ನು ಕಂಡಾಗ ನನಗಾದರೂ ಮಾತನಾಡಲಿಕ್ಕೆ ಪದಗಳು ಸಿಗ್ತಾ ಇಲ್ಲ ತಾವೆಲ್ಲ ನೋಡಿದ್ದೀರಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ಮತ್ತು ಪತ್ರಗಳನ್ನು ನಾಮಪತ್ರಗಳನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಅಪಾರ ಜನಸ್ತೋಮ ಸೇರಿದ್ದೆ ಎಲ್ಲಿವರೆಗೂ ಇತ್ತು ಯಾವ ರೀತಿ ಇತ್ತು ಅನ್ನೋದು ನಮಗೆ ಗೊತ್ತಿಲ್ಲ ಮತ್ತು ನಾನು ನಾಮಪತ್ರ ಸಲ್ಲಿಸಿ ಹೊರಗೆ ಬಂದರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇಲ್ಲಿದ್ದಾರೆ ಅಂದರೆ ಅದರ ಇನ್ನು ನಾಮಪತ್ರ ಸಲ್ಲಿಕೆ ವೇಳೆ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಮುಕ್ತಾ ಮುನಿಯಪ್ಪ ಕೆಎನ್ ರಘು ನಾರಾಯಣಗೌಡ ಪ್ರಭಾ ಮಂಚನಬಲಿ ಮಧು ರವಿಕುಮಾರ್ ಕವಿತಾ ರೆಡ್ಡಿ ಇನ್ನಿತರರು ಉಪಸ್ಥಿತರಿದ್ದರು ಅರುಣ್ ಕುಮಾರ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ